ವೀಕ್ಷಕರೇ, ರೊಕ್ಕ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಮಾಡಿದ್ರು ನಡೆಯುತ್ತೆ ಅಲ್ವಾ? ಇವಾಗ ನೋಡ್ತಾ ಇದ್ವಿ ಎಷ್ಟೊಂದು ಕೇಸಲ್ಲಿ. ಹಾಗಿದ್ರೆ ರೊಕ್ಕ ಮಾಡೋದು ಹೆಂಗ್ರಿ, ನನ್ನ ಹತ್ರ ರೊಕ್ಕನ ಇಲ್ಲ ಅಂತ ತುಂಬಾ ಜನ ನೀವು ಕೇಳ್ಬೋದು. ಹಾಗಾದ್ರೆ ರೊಕ್ಕ ಮಾಡೋದು ಹೇಗೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಇದೇ ಶೀಲಾ ಕನ್ನಡ ಜನ, ನಾನು ಶೀಲಾ ಭಟ್. ಇವತ್ತಿನ ಕಾರ್ಯಕ್ರಮ ವ್ಯಾಪಾರ ವ್ಯವಹಾರ. ಪ್ರೀತಿ ವೀಕ್ಷಕರೇ, ಈ ರೊಕ್ಕ ಮಾಡೋದು ಇದೆಯಲ್ಲ, ಅದೊಂದು ಕಲೆ, ಅದೊಂದು ಮನಸ್ಥಿತಿ. ಇದಕ್ಕೆ ನಮ್ಮ ದೇಶದಲ್ಲಿ ಯುವ ಜನಾಂಗಕ್ಕೆ ಒಂದು ಶಿಕ್ಷಣ ಆಗ್ಬೇಕು. ಆ ಶಿಕ್ಷಣ ನಮ್ಗೆ ಓದೋದು ಬರೆಯೋದು ಏನ್ ಕಲಿಸ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದ್ರೆ ವ್ಯವಹಾರ, ಫೈನಾನ್ಸ್, ಹಣಕಾಸು ವ್ಯವಹಾರವನ್ನ ಕಲಿಸಬೇಕು ಅನ್ನುವ ಕೂಗು ಈಗ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಅವಾಗ ಮಾತ್ರ ಈ ದೇಶದಲ್ಲಿ ಆರ್ಥಿಕ ಸುಧಾರಣೆ ಸಾಧ್ಯ ಅನ್ನುವ ಮಾತು ತಜ್ಞರಿಂದ ಕೇಳಿಬರ್ತಾ ಇದೆ. ಯಾಕೆ ಅಂದ್ರೆ ನಮ್ಮ ದೇಶದಲ್ಲಿ ಆರ್ಥಿಕ ಅರಿವು ಬಹಳ ಕಡಿಮೆ ಇದೆ. ಇತ್ತೀಚೆಗೆ ಯಂಗ್ ಜನರೇಷನ್ ಅಲ್ಲಿ ಯಾವಾಗ 13 ರಿಂದ 23 ರವರೆಗಿನ ಮಕ್ಕಳಲ್ಲಿ ಒಂದು ಆರ್ಥಿಕ ಇದು ಕಾಣ್ತಾ ಇದೆ, ಅವೇರ್ನೆಸ್. ಆದ್ರೆ ಅದರ ಮೇಲ್ಪಟ್ಟು ಇನ್ನೂ ಅವೇರ್ನೆಸ್ ಆಗುವ ಅವಶ್ಯಕತೆ ಇದೆ. ಅವಾಗ ಈ ಆರ್ಥಿಕವಾಗಿ ನಾನು ಹಣವನ್ನ ಮಾಡುವುದು ಹೇಗೆ, ರೊಕ್ಕ ಮಾಡೋದು ಹೇಗೆ ಅಂತ ಯೋಚನೆ ಬಂದ ತಕ್ಷಣ ನಮ್ಮಲ್ಲೊಂದು ಅರಿವು ಮಾಡುವ ಪ್ರಕ್ರಿಯೆ ಮೂಡುತ್ತೆ. ಆದ್ರೆ ಬಹಳ ಸಂದರ್ಭದಲ್ಲಿ ಏನಾಗುತ್ತೆ, ಆಸೆಯನ್ನು ತೀರಿಸ್ಕೊಳ್ಳೋದು ಹೇಗೆ ಅಂತ ಆಗುತ್ತೆ. ಉದಾಹರಣೆಗೆ ಮೊನ್ನೆ ಒಂದು ಯಾವುದೋ ಒಂದು ನೋಡಿದೆ, ಅವರು ಟೊಮೆಟೊ ಇವಾಗ ರೇಟ್ ಜಾಸ್ತಿ ಆಗಿದೆ, ಯಾವುದೋ ರೈತ ಚೆನ್ನಾಗಿ ಬೆಳೆದು ಪಾಪ ಅವನು ಟ್ರಕ್ ಅಲ್ಲಿ ಹಾಕಿ ಕಳಿಸಿದಾನೆ, ಇಲ್ಲಿ ಹಿಂದಿನ ಕಾರಲ್ಲಿ ಹೋಗ್ತಾ ಇದ್ರಂತೆ, ಅಲ್ಲಿ ಮುಂದೆ ಹೋಗ್ತಾರ ಲೋಡ್ ನೋಡ್ಬಿಟ್ಟು ಆಸೆ ಆಗ್ಬಿಡ್ತು, ಅಯ್ಯೋಯ್ಯೋ ಟೊಮೆಟೊ ತುಂಬಾ ರೇಟ್ ಇದೆ ಅಂತ ಹೇಳಿ ಆ ಟ್ರಕ್ಕಿಗೆ ಕಾರ್ನ ಅಡ್ಡ ಹಾಕಿ ಆ ಟ್ರಕ್ನ ಮಾರ್ಕೆಟಿಗೆ ಕರ್ಕೊಂಡು ತಗೊಂಡು ಹೋಗಿ ಅಲ್ಲಿ ಆ ಟ್ರಕ್ಕಲ್ಲಿರೋ ಟೊಮೆಟೊ ಎಲ್ಲ ಮಾರಾಟ ಮಾಡಿ ದುಡ್ಡು ತಗೊಂಡು ಹೋಗ್ಬಿಟ್ರಂತೆ. ಹೀಗ ರೊಕ್ಕ ಮಾಡೋದು, ಇದು ಆರ್ಥಿಕ ಪರಿವೆ ಇದ್ದು ಮಾಡುವಂತಹದ್ದಲ್ಲ, ಇದು ಆಸೆಯ ಹಿಂದೆ ಓಡುವಂತದ್ದು. ಇದನ್ನ ಆರ್ಥಿಕ ಜ್ಞಾನ ಅಂತಾನು ಹೇಳೋದಿಲ್ಲ, ರೊಕ್ಕ ಮಾಡೋ ವಿದ್ಯೆ ಅಥವಾ ಹಣ ಗಳಿಸುವ ವಿದ್ಯೆ ಅಂತ ಕೂಡ ಹೇಳೋದಿಲ್ಲ. ಇದನ್ನ ಗಮನಿಸಿ ಒಂದೇದು. ಎರಡನೇದು, ಅದೇ ಆರ್ಥಿಕ ಅರಿವು ಇದ್ದ ಮನುಷ್ಯ ಆದ್ರೆ ಆತ ತಾನು ಹೇಗೆ ಟೊಮೆಟೊ ಹಾಕಿ ಬೆಳಿಬಹುದು, ಏನ್ ಮಾಡ್ಬೋದು, ಆ ಟೊಮೆಟೋಕ್ಕೆ ಯಾವಾಗ ಮಾರುಕಟ್ಟೆ ಇರುತ್ತೆ, ಯಾವ ಮಾರ್ಕೆಟಲ್ಲಿ ಅದನ್ನ ಸೇಲ್ ಮಾಡಿದ್ರೆ ನನಗೆ ಒಳ್ಳೆ ಲಾಭ ಬರುತ್ತೆ, ಈ ತರ ಎಲ್ಲ ಅಧ್ಯಯನ ಮಾಡಿ ತನ್ನ ಶ್ರಮದಿಂದ ಹೇಗೆ ಹಣವನ್ನ ಮಾಡಬಹುದು ಅಂತ ಯೋಚನೆ ಮಾಡುವುದೇ ಆರ್ಥಿಕವಾಗಿ ಬಲಗೊಳ್ಳುವ ಕ್ರಿಯೆ, ಕಲೆ. ಇದನ್ನ ನಾವು ನೋಡೋದಾದ್ರೆ ಆರ್ಥಿಕವಾಗಿ ನಾವು ಸದೃಢವಾಗುವುದು ಮೊಟ್ಟ ಮೊದಲನೇದಾಗಿ ನಮ್ಮೊಳಗೆ ಆ ಹಣಕ್ಕೆ ಒಂದು ಬೆಲೆ ಬರಬೇಕು, ನಮ್ಮ ಮನಸ್ಸಿನಲ್ಲೇ ಹಣಕ್ಕೆ ಬೆಲೆ ಬರಬೇಕು. ಈಗ ನಮ್ಮ ದೇಶದಲ್ಲಿ ಬಹಳಷ್ಟು ಜನರು ನೀವು ಹೋಗಿ ಕೇಳಿ ನೋಡಿ, ಅವರು ದುಡ್ಡಿನ ಇದ್ದವ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ. ಅಯ್ಯೋ ಅವನು ಗೊತ್ತಿಲ್ವ ಅವನೇನೇನೋ ಮಾಡಕ್ ಹಣ ಮಾಡ್ಬಿಟ್ಟ, ಇವನ್ ಗೊತ್ತಿಲ್ವಾ ಅವನೇನೇನೋ ಮಾಡ್ಬಿಟ್ಟು ಹಣ ಮಾಡ್ಬಿಟ್ಟ, ಅವನು ದುಡ್ಡು ಮಾಡಿದ್ದೆ ಒಂದು ಅಪರಾಧ, ಈ ತರ ಎಲ್ಲ ಹಣ ಇದ್ದವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ, ಹಣದ ಮೇಲೂ ಅಭಿಪ್ರಾಯ ಇಲ್ಲ ಒಳ್ಳೇದು. ಅಯ್ಯೋ ಹಣ ಮಾಡಿ ಏನೋ ಆಗ್ಬಿಟ್ಟಿಯಾ, ಹಣ ಅಂದ್ರೆ ಕೆಟ್ಟದ್ದು, ಹಣ ಮಾಡಿದವರೆಲ್ಲ ಸೊಕ್ಕು ಬಂದು ಮೆರೀತಾರೆ, ಹಣ ಬಂದವರಿಗೆ ಬೇರೆ ಬದುಕು ಕಾಣಿಸೋದಿಲ್ಲ, ಈ ತರ ತುಂಬಾ ನೆಗೆಟಿವ್ ಆಗಿ ಹಣದ ಬಗ್ಗೆ ನೆಗೆಟಿವ್ ಆಗಿ ಹೇಳಿ 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 ದುಡ್ಡು ಅಂತಂದ್ರೆ ಅದರ ಬಗ್ಗೆ ಸ್ವಲ್ಪನೂ ಬೆಲೆ ಇಲ್ಲದ ಹಾಗೆ ಅಥವಾ ಒಂದು ತಿರಸ್ಕಾರ ಬರುವ ಹಾಗೆ
ಮಗುವನ್ನ ಬೆಳೆಸಿರುವಂಥದ್ದು. ಅದು ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಮಗುವಿಗೆ ಹಣದ ಬೆಲೆ ಗೊತ್ತಾಗೋದಿಲ್ಲ, ಹಣದ ಬೆಲೆ ಯಾವಾಗ ಗೊತ್ತಾಗೋದಿಲ್ಲ, ಹಣದ ಮೇಲೆ ಪ್ರೀತಿ ಯಾವಾಗ ಹುಟ್ಟೋದಿಲ್ಲ, ಹಣದ ಮಹತ್ವ ಯಾವಾಗ ಗೊತ್ತಾಗೋದಿಲ್ಲ, ಅವಾಗ ಹಣವನ್ನ ಗಳಿಸುವ ಬಗ್ಗೆ ಅಥವಾ ಉಳಿಸುವ ಬಗ್ಗೆ ಬೆಳೆಸುವ ಬಗ್ಗೆ ಅದನ್ನ ನಾಲ್ಕು ಜನಕ್ಕೆ ಹಂಚಿ ಉಪಯೋಗಿಸುವ ಬಗ್ಗೆ ಮಗು ವಿಚಾರ ಮಾಡೋದಿಲ್ಲ. ಇದರಲ್ಲಿ ಈ ಪ್ರಕ್ರಿಯೆಯಲ್ಲಿ ನಾವು ತಪ್ಪಿ ಹೋಗಿದ್ದಕ್ಕೆ ಇವತ್ತು ಎಷ್ಟೋ ಆರ್ಥಿಕ ಸಮಸ್ಯೆ ಆಗ್ತಾ ಇರೋದು. ಅದಕ್ಕೆ ಫಸ್ಟ್ ನಿಮ್ಗೆ ಏನಾದ್ರೂ ದುಡ್ಡು ಮಾಡ್ಬೇಕು ಅಂತಿದ್ರೆ ಮೊಟ್ಟ ಮೊದಲನೇದಾಗಿ ಹಣದ ಬಗ್ಗೆ ಒಂದು ಪ್ರೀತಿಯನ್ನ ಬೆಳೆಸ್ಕೊಳ್ಳಿ, ಹಣದ ಮಹತ್ವವನ್ನ ಅರಿತುಕೊಳ್ಳಿ. ಅಲ್ಲಿಗೆ ನಿಮ್ಮ ಹಣ ಮಾಡುವ ಇದು ಶುರುವಾಗಿಬಿಡುತ್ತೆ. ಅವಾಗ ನಿಮ್ಗೆ ಎಲ್ಲೆಲ್ಲಿ ಅನವಶ್ಯಕವಾಗಿ ಖರ್ಚಾಗ್ತಿದೆ, ಯಾಕೆ ಖರ್ಚಾಗ್ತಿದೆ, ಇದ್ರ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನುವ ಅರಿವು ಮೂಡುತ್ತೆ. ಅವಾಗ ನೀವು ಎಷ್ಟೇ ಗಳಿಸ್ಲಿ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಉಳಿಸೋದಕ್ಕೆ ಶುರು ಮಾಡ್ತೀರಾ. ಯಾವಾಗ ಉಳಿಸೋದಕ್ಕೆ ಶುರು ಮಾಡ್ತೀರಾ ಅವಾಗ ನಿಮ್ಗೆ ಅದನ್ನ ಹೇಗೆ ಬೆಳೆಸುವುದು ಅನ್ನುವ ಯೋಚನೆ ಬರುತ್ತೆ. ಹೇಗೆ ಬೆಳೆಸುವುದು ಅನ್ನುವ ಯೋಚನೆ ಬಂದಾಗ ಆ ಬೆಳೆಸುವ ಪ್ರಕ್ರಿಯೆಯಲ್ಲಿ ಸಮಾಜದ ಒಳಗೊಳ್ಳುತ್ತೆ, ನಿಮ್ಮ ಸುತ್ತಲೂ ಇರೋರು ಒಳಗೊಳ್ತಾರೆ. ಅವಾಗ ಆ ಹಂಚಿಕೆ ನಿಮ್ಮೊಳಗಿರುವ ನೀವು ಸಂಗ್ರಹಿಸ್ತಿರಲ್ಲ, ಅದು ಬೆಳೆಸ್ತಿರಲ್ಲ, ಆ ಹಣವನ್ನ ಎಷ್ಟು ಅಂತ ನೀವು ಅನುಭವಿಸೋದಕ್ಕಾಗುತ್ತೆ. ಅವಾಗ ಅದನ್ನ ಸಮಾಜದಲ್ಲಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರಿಗೆಲ್ಲ ಹಂಚಿಕೊಂಡು ತಿನ್ನುವ ಖುಷಿಯನ್ನ ಅನುಭವಿಸೋದಕ್ಕೆ ಶುರು ಮಾಡ್ತೀರ. ನಮ್ಮ ದೇಶ ಸುಶಿಕ್ಷಿತವಾಗಲಿ, ಸುಭದ್ರವಾಗಲಿ, ಸಂತೋಷವಾಗಿ, ನೆಮ್ಮದಿಯಿಂದ ಇರಲಿ, ಆರ್ಥಿಕ ಅಪರಾಧಗಳೆಲ್ಲ ತಗ್ಲಿ ಅಂತ ಆಶಿಸ್ತೀನಿ. ಪ್ರೀತಿಯಿಂದ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.